ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬೆಳಗಾವಿ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಬಿಗ್ ಶಾಕ್. ಸಭೆ ನಡೆಸಿ ಸ್ಥಳೀಯರಿಗೆ ಟಿಕೆಟ್ ನೀಡಲು ಒತ್ತಡ ಹೇರಲು ತೀರ್ಮಾನ. ಅಭ್ಯರ್ಥಿಗಳ ಘೋಷಣೆ ಬೆನ್ನಲ್ಲೇ ರಂಗೇರಿದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಸ್ವಾಭಿಮಾನದ ಅಸ್ತ್ರ ಪ್ರಯೋಗಕ್ಕೆ ಸಜ್ಜಾದ ಕಾಂಗ್ರೆಸ್. ಡಾಕ್ಟರ್ ಮಂಜುನಾಥ್ ವಿರುದ್ಧ ವಲಸಿಗ ಎಂಬುದೇ ಈಗ ಹೈಲೈಟ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಆಪರೇಷನ್ ಹಸ್ತ. ಜೆಡಿಎಸ್ ಕಾರ್ಯಕರ್ತರಿಗೆ ಡಿಕೆ ಬ್ರದರ್ಸ್ನಿಂದ ಗಾಳ. ಪ್ರತಿ ಕಾರ್ಯಕರ್ತರಿಗೆ ಆಶ್ವಾಸನೆ ಕೊಟ್ಟು ಆಹ್ವಾನ. ದಿಢೀರ್ ದೆಹಲಿಗೆ HD ಕುಮಾರಸ್ವಾಮಿ ಪ್ರಯಾಣ. ಅಮಿತ್ ಶಾ ನಡ್ಡಾ ಭೇಟಿಯಾಗಲು ತಯಾರಿ. ಮೈತ್ರಿ ಸ್ಥಾನ ಹೊಂದಾಣಿಕೆಗೆ ಮಹತ್ವದ ಮಾತುಕತೆ. ಕೊನೆ ಕ್ಷಣದಲ್ಲಿ ಬಿಜೆಪಿ ಪಾಲಾಗುತ್ತಾ ಕೋಲಾರ. ಚಿನ್ನದ ನಾಡಿಗಾಗಿ ಕೇಸರಿ ಪಡೆಯಿಂದ ಡಿಮಾಂಡ್. ಯಾರೇ ಅಭ್ಯರ್ಥಿಯಾದರೂ ಸರ್ವೆ ಆಧಾರದಲ್ಲಿ ಬಿಜೆಪಿಯಿಂದಲೇ ಸ್ಪರ್ಧಿಸಲಿ ಅಂತ ಒತ್ತಾಯ. ಮೊದಲ ದಿನ ಎಲ್ ನಾಗೇಂದ್ರ ರಾಮದಾಸ್ ಭೇಟಿ. ಎರಡನೇ ದಿನ GTD ಸಹಕಾರ ಕೋರಿದ ಯದುವೀರ್. ಎಸಿ ರೂಮ್ ಬಿಟ್ಟು ಬೀದಿಗೆ ಬರಬೇಕೆಂಬ ಪ್ರತಾಪ್ ಸಿಂಹ ಹೇಳಿಕೆಗೆ ಉತ್ತರ ಕೊಟ್ರ ಯದುವೀರ್ ಒಡೆಯ. ಸಿಎಂ ತವರಲ್ಲಿ ಅಂತಿಮವಾದ ಕಾಂಗ್ರೆಸ್ ಅಭ್ಯರ್ಥಿ. ನಾಯಕರಲ್ಲಿ ಮುಖಂಡರಲ್ಲಿ ಮುಂದುವರೆದ ಟೆನ್ಷನ್. 15 ಹೆಚ್ಚು ಆಕಾಂಕ್ಷಿಗಳ ಪಟ್ಟಿ ಇದ್ದರೂ ಗೆಲ್ಲುವ ಅಭ್ಯರ್ಥಿಗಾಗಿ ಶೋಧ. ಸುಮಲತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ದಳಪತಿಗಳ ಯತ್ನ. ಅಕ್ಕ ಎಂದ ಕುಮಾರಸ್ವಾಮಿ, ಅಮ್ಮ ಎಂದ ನಿಖಿಲ್. ಕಳೆದ ಬಾರಿಯಂತೆ ಸಮಸ್ಯೆ ಸೃಷ್ಟಿಯಾಗದಂತೆ ಎಚ್ಚರ. ತೆನೆ ಬಳಗದಿಂದ ಸಾಫ್ಟ್ ಗೇಮ್. 2 ದಿನದಲ್ಲಿ ಈಶ್ವರಪ್ಪರನ್ನ ಸಮಾಧಾನ ಮಾಡುತ್ತೇವೆ. ಬಂಡಾಯ ಪ್ರಕರಣವನ್ನ ಸುಖಾಂತ್ಯಗೊಳಿಸುತ್ತೇವೆ. ನಾನೇ ಮಾತನಾಡ್ತೀನಿ ಎಂದ ವಿಪಕ್ಷ ನಾಯಕ R. ಅಶೋಕ್. 5 ಸರ್ವೆಯಲ್ಲೂ ಅನಂತಕುಮಾರ್ ಹೆಗಡೆ ಹೆಸರು ಮುಂಚೂಣಿ. ಬೇರೆಯವರಿಗೆ ಟಿಕೆಟ್ ಕೊಡಲು ಹೈಕಮಾಂಡ್ ಹಿಂದೇಟು. ಕಮಲ ಪಾಳ್ಯಕ್ಕೆ ಕಗ್ಗಂಟಾದ ಉತ್ತರ ಕನ್ನಡ ಟಿಕೆಟ್. ಬಳ್ಳಾರಿ ಟಿಕೆಟ್ ವಿಚಾರದಲ್ಲಿ ಹಸ್ತಪಡೆಗೆ ಹೆಚ್ಚಿದ ಟೆನ್ಷನ್. 4 ನಾಯಕರಿಂದ ಅಭ್ಯರ್ಥಿಯಾಗಲು ಲಾಬಿ. ಅಸಮಾಧಾನವಾಗದಂತೆ ಕಾದು ನೋಡುವ ತಂತ್ರಕ್ಕೆ ಮುಂದಾದ ಹೈಕಮಾಂಡ್. ರಾಯಚೂರು ಸಂಸದ ರಾಜ ಅಮರೇಶ್ವರ ನಾಯಕ್ಗೆ ಟೆನ್ಷನ್. ಈವರೆಗೂ ಟಿಕೆಟ್ ಘೋಷಣೆ ಆಗದಿದ್ದಕ್ಕೆ ಗೊಂದಲ. ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಲು ಚಿಂತನೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಚುನಾವಣಾ ಪ್ರಚಾರ ಶುರು. ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಚಿಕ್ಕಮಗಳೂರಿಗೆ ಭೇಟಿ. ದತ್ತಪೀಠದಲ್ಲಿ ಪೂಜೆ ಸಲ್ಲಿಕೆ. ರಸ್ತೆ ಬದಿಯಲ್ಲಿ ಬನ್ಸ್, ಟೀ ಸೇವನೆ. ಕಲ್ಯಾಣ ನಾಡಿನಿಂದ ದಕ್ಷಿಣದಲ್ಲಿ ನಮೋ ಮತಬೇಟೆ ಆರಂಭ. ಕಲಬುರಗಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ರಣಕಹಳೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರಲ್ಲಿ ಮತ್ತೆ ಮೋಡಿ ಮಾಡಲು ಕವಕ. ಪಾರ್ಲಿಮೆಂಟ್ ಫೈಟ್ಗೆ ಇವತ್ತು ಫಿಕ್ಸ್ ಆಗಲಿದೆ ಮುಹೂರ್ತ. ದೆಹಲಿಯ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿ. 3 ಚುನಾವಣಾ ಆಯೋಗದಿಂದ ಎಲೆಕ್ಷನ್ ದಿನಾಂಕ ಘೋಷಣೆ. ಮೆಟ್ರೋ ಹಿರಿಯ ಅಧಿಕಾರಿಯಿಂದ ಸಹೋದ್ಯೋಗಿಗಳಿಗೆ ಲೈಂಗಿಕ ಕಿರುಕುಳ ಆರೋಪ. ರಾಜಾಜಿನಗರದ ಮೆಟ್ರೋ ನಿಲ್ದಾಣದ ಗಜೇಂದ್ರ ಪಿ ವಿರುದ್ಧ ದೂರು. ಅಶ್ಲೀಲ ಪದಗಳಿಂದ ನಿಂದನೆ. ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ದಾಗಿ ಉಲ್ಲೇಖ. ಬೆಂಗಳೂರಿನಲ್ಲಿ ಕಾರು ಚಾಲಕನ ದುಂಡಾವರ್ತನೆ. ಒನ್ ವೇನಲ್ಲಿ ಕಾರು ಚಲಾಯಿಸಿ ಪುಂಡಾಟ. ಪ್ರಶ್ನೆ ಮಾಡಿದ ಬೈಕ್ ಸವಾರನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಉಜ್ಬೇಕಿಸ್ತಾನ ಮೂಲದ ಮಹಿಳೆ ಜರೀನಾ ಕೊಲೆ ಕೇಸ್ ತನಿಖೆ ಚುರುಕು. ಹತ್ಯೆಗೈದು ತಲೆ ಮರೆಸಿಕೊಂಡಿದ್ದ ಆರೋಪಿಗಳಿಬ್ಬರು ಬಂಧನ. ಹಣ ಮೊಬೈಲ್ಗಾಗಿ ಮರ್ಡರ್ ಮಾಡಿದ್ದು ಬಯಲು.
32 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡ ಮಂತ್ರಿ ಮಾಲ್ಗೆ ಮತ್ತೆ ಶಾಕ್. ಬೆಳಗ್ಗೆ ಬೀಗ ಜಡಿದ ಬಿಬಿಎಂಪಿ ಅಧಿಕಾರಿಗಳು, ಮಾರ್ಷಲ್ ಹಾಗೂ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಾಲ್ ಕ್ಲೋಸ್. ಬಾಲಕಿಯ ಕನಸು ಈಡೇರಿಸಿದ ಬೆಂಗಳೂರು ಪೊಲೀಸರು. ಒಂದು ದಿನದ ಪೊಲೀಸ್ ಅಧಿಕಾರಿಯಾದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಗಾಲಂ, ಡಿಸಿಪಿ ದೇವರಾಜ್ರಿಂದ ಬಾಲಕಿಗೆ ಪೊಲೀಸ್ ಗೌರವ. ಅಪ್ಪು ನಟನೆಯ ಜಾಕಿ ಚಿತ್ರಕ್ಕೆ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್. ಕರ್ನಾಟಕ ಮಾತ್ರವಲ್ಲ, ಹೈದರಾಬಾದ್ನಲ್ಲೂ ಪವರ್ ಸ್ಟಾರ್ ಹವಾ ಜೋರು. ಪುನೀತ್ ರಾಜ್ಕುಮಾರ್ಗೆ ಫ್ಯಾನ್ಸ್ ಬಹುಪರಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.